ಇಲ್ನೋಡ ಇಲ್ನೋಡ ಪುಟ್ಟ ಅಲ್ಲ ಈ ಕಡೆ ಇಲ್ನೋಡ 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 ನೈನ್ತ್ ಮತ್ತೆ ಟೆಂತಿನ ಒಂದು ಪ್ರೀ ಲೋಡೆಡ್ ಸಿಲೆಬಸ್ ನ ಅಪ್ಲೋಡ್ ಮಾಡಿದ್ದಾರೆ. ಇದರಲ್ಲಿ ಯಾವುದೇ ನೆಟ್ ಓಪನ್ ಆಗೋದಿಲ್ಲ, ಯಾಕೆಂದ್ರೆ ಟ್ಯಾಬ್ ಕೊಟ್ಟಂತ ಮಕ್ಕಳು ಬೇರೆ ಏನನ್ನ ನೋಡ್ತಾರೆ ಅನ್ನೋ ಒಂದು ಉದ್ದೇಶದಿಂದ ಆ ಸಿಲೆಬಸ್ ನ ಪ್ರೀ ಲೋಡ್ ಮಾಡಿದ್ದಾರೆ. ಅದು ನೋಡ್ತಾ ಹೋಗ್ಬೋದು ಮತ್ತೆ ಅದಕ್ಕೆ ಆನ್ಸರ್ ಮಾಡ್ತಾ ಹೋಗ್ಬೋದು. ತುಂಬಾ ಚೆನ್ನಾಗಿ ಅದನ್ನ ಫ್ರೇಮ್ ಮಾಡಿದ್ದಾರೆ. ಇದೇನು ಓಪನ್ ಆಗ್ತಾ ಇಲ್ಲ, ನಾನೇನೋ ನೋಡ್ಬೇಕಾಗಿತ್ತು, ಯೂಟ್ಯೂಬ್ ನೋಡ್ಬೇಕಾಗಿತ್ತು, ಇನ್ನೊಂದು ಫಿಲಮ್ ನೋಡ್ಬೇಕಾಗಿತ್ತು, ಇದು ಬರ್ತಾ ಇಲ್ಲ ಅಂತ ದಯವಿಟ್ಟು ಯಾರು ತಿಳ್ಕೊಬೇಡಿ. ಅದು ಮಾರ್ಕ್ ಮಾಡಿದ್ದಾರೆ, ಹಾಗಾಗಿ ಅದರಲ್ಲಿರ್ತಕ್ಕಂಥ ಸಿಲೆಬಸ್ ಅದನ್ನು ಓದ್ಕೊಳ್ಳಿ ಮತ್ತು ಒಳ್ಳೆ ಉತ್ತಮವಾದ ಅಂಕಗಳನ್ನ ನೀವು ಕಳಿಸ್ಬೋದು. ಈಗ ಈ ನಮ್ಮ ಕಟ್ಟಡದಲ್ಲಿ ಮಕ್ಕಳಿಗೆ ಸಾಂಕೇತವಾಗಿ ಎಜುಕೇಷನ್ ಕಿಟ್ ವಿತರಣೆ ಕಾರ್ಯಕ್ರಮ ಇದೆ. ಒಬ್ಬೊಬ್ಬರಾಗಿ ಸಾಂಕೇತವಾಗಿ ಒಂದು ಅಮ್ಮ ಈ ಕಡೆ ನೋಡಿ, ಇಲ್ಲಿ ಬನ್ನಿ. ಸುಲಿಯುವಂತ ಅಥವಾ ಬೇರೆ ಕಾಫಿ ಕ್ಯೂರಿ ಕಾಫಿ ಇದು ಮಾಡುವಂತ ಮೆಷಿನ್ಗಳಲ್ಲಿ ಕೆಲಸ ಮಾಡಿಸುವುದು ಸಹ ಅದು ಅಪರಾಧ ಆಗಿರುತ್ತೆ. ನಮ್ದೇ ಮನೆ, ನಮ್ದೇ ತೋಟ, ನಮ್ದೇ ಮೆಷಿನ್, ನಮ್ಮ ಮಗು ಕೆಲಸ ಮಾಡಲಿ ಅಂತ ಬಿಟ್ರೆ ಅದು ಸಹ ಅಪರಾಧ ಆಗಿ ನಿಮ್ಮ ಮೇಲೆ ಶಿಕ್ಷೆ ವಿಧಿಸುವ ಅಧಿಕಾರವನ್ನು ನ್ಯಾಯಾಲಯಗಳಿಗೆ ಕೊಡಲಾಗಿದೆ. ಮತ್ತು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಏನಿದೆ, ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸ, ಅವರ ವಿದ್ಯಾಭ್ಯಾಸಕ್ಕಾಗಿ ಪಠ್ಯೇತರ ಪುಸ್ತಕಗಳಿಂದ ಹಿಡಿದು ಅವರಿಗೆ ಅಗತ್ಯವಿರುವಂಥ ಒಂದು ವರ್ಷದ ಅವಧಿಗೆ ಅಗತ್ಯವಿರುವಂತಹ ಎಲ್ಲ ಮೂಲ ವಸ್ತುಗಳನ್ನು ಕೊಡಲಾಗ್ತದೆ. ಜೊತೆಗೆ ಪಿ ಯು ಸಿ ಮಕ್ಕಳಿಗೆ ಟ್ಯಾಬ್ ವಿತರಿಸಲಾಗ್ತದೆ. ಒಂದು ಮುಖ್ಯವಾಗಿ ಹೇಳುವಂಥ ವಿಚಾರ, ಆ ಟ್ಯಾಬ್ನ ಸದುಪಯೋಗಪಡಿಸ್ಕೊಳ್ಳಿಕ್ಕೆ ನಿಮ್ಮ ಮಕ್ಕಳಿಗೆ ಹೇಳಬೇಕು. ಮಕ್ಕಳು ಸಹ ಅಷ್ಟೇ, ಇಲ್ಲಿರೋರು ಅದನ್ನೆಲ್ಲ ಯಾವುದೇ ರೀತಿಯಿಂದ ದುರ್ಬಳಕೆ ಪಡಿಸ್ಕೊಳ್ಬಾರ್ದು, ಒಳ್ಳೆ ಸದುಪಯೋಗ ಪಡಿಸ್ಕೊಳ್ಳಿ. ಮತ್ತು ನಿಮ್ಮ ಮಕ್ಕಳನ್ನು ನೀವು ಕೆಲಸದಿಂದ ವಂಚಿತರನ್ನಾಗಿ ಮಾಡಬೇಡಿ. 14 ವರ್ಷ ಕಮ್ಮಿ ವಯಸ್ಸಿನ ಹುಡುಗ ಅಥವಾ ಹುಡುಗಿಯನ್ನು ಯಾವುದೇ ಕಾರ್ಖಾನೆ, ಯಾವುದೇ ಕೆಲಸಗಳಲ್ಲಿ ತೊಡಸ್ಕೊಳ್ಳೋದು ಅದು ಅಪರಾಧ ಆಗಿರುತ್ತೆ. ತಂದೆ ತಾಯಿಯರಿಗೂ ಅವರಿಗೆ ಈಗ ಕಾನೂನಿನಲ್ಲಿ ಶಿಕ್ಷೆ ಇದೆ. ಇದನ್ನು ಅರ್ಥಕೊಂಡು ನೀವು ಮಕ್ಕಳಿಗೆ ಕಡ್ಡಾಯವಾಗಿ, ಮತ್ತು ಕಡ್ಡಾಯ ನೀತಿ ಅಡಿಯಲ್ಲೂ ಸಹ ಅವರಿಗೆ ಈಗ ಎಲ್ಲ ರೀತಿಯ ಸೌಲಭ್ಯಗಳಿದೆ. ನಮಗೆ ಈಗಾಗಲೇ ಗೊತ್ತಿದೆ, ನೆಕ್ಸ್ಟ್ ನಮ್ಮ ದೇಶದಲ್ಲೇ ನಮ್ಮ ಒಂದು ದೊಡ್ಡ ಒಂದು ಲೋಕಸೇವಾ ಕೇಂದ್ರ, ಲೋಕಸೇವಾ ಆಯೋಗದ ಒಂದು ಯು ಪಿ ಎಸ್ ಸಿ ಎಕ್ಸಾಮ್ ಅಂತ ಕೇಳಿದಿರಲ್ವಾ ನೋಡಿ, ಅದರಲ್ಲಿ ರಿಸಲ್ಟ್ ಎಷ್ಟು, ಅದರಲ್ಲೆಲ್ಲ ಉತ್ತೀರ್ಣರಾಗಿರೋದು, ರ್ಯಾಂಕ್ ಪಡೆದ ಮಕ್ಕಳೆಲ್ಲ ದೊಡ್ಡ ದೊಡ್ಡ ಏನು ಇಂಜಿನಿಯರ್ ಡಾಕ್ಟರ್ಗಳ ಅಥವಾ ದೊಡ್ಡ ದೊಡ್ಡ ಮಂತ್ರಿಗಳ ಮಕ್ಕಳಲ್ಲ. ಪೇಪರ್ ಓದಿದಿರಲ್ವಾ, ನ್ಯೂಸ್ ನೋಡಿದಿರಲ್ವಾ, ಬಸ್ ಕಂಡಕ್ಟರ್ ಮಗಳು, ರೈತನ ಮಗ, ಮತ್ತೆ ಕೇಬಲ್ ಆಪರೇಟರ್ ಅವರ ಮಗ. ಯು ಪಿ ಎಸ್ ಸಿ ಹೇಳಿದ್ರೆ ಅದಷ್ಟು ಸುಲಭವಾಗಿ ಯಾರಿಗೂ ಸಿಗುವಂತ ಕೆಲಸ ಅಲ್ಲ. ನಮ್ಮ ಏನು ಡಿಗ್ರಿ ಓದ್ತಿದ್ದಾನಂತ ನಮ್ಗೆ ಅದು ಹೇಳಕ್ಕೆ ಬರಲ್ಲ, ಯಾಕಂದ್ರೆ ನಾವು ಅನಕ್ಷರಸ್ಥರು. ಮಗ ಏನು ಓದ್ತಿದ್ದಾನಂತಲೂ ನಮ್ಗೆ ಅದು ಗೊತ್ತಿಲ್ಲ. ಆದ್ರೂ ಸಹ ನಾವು ಅವನಿಗೆ ಸಪೋರ್ಟ್ ಮಾಡಿದೀವಿ, ಅವನು ಓದ್ಲಿ ಅಂತ ಬಿಟ್ಟಿದ್ವಿ. ಬಟ್ ಈಗ ಇಂಥ ದೊಡ್ಡ ಸಾಧನೆ ಮಾಡಿದ್ದಾನೆ, ಅವ್ರಿಗೆ ಗೊತ್ತಿಲ್ಲ ಯು ಪಿ ಎಸ್ ಸಿ ಅಂದ್ರೆ ಏನು, ಲೋಕಸೇವಾ ಆಯೋಗ ಏನು, ಇದ್ರ ಲಾಭ ಏನು, ನೆಕ್ಸ್ಟ್ ಏನಾಗುತ್ತೆ, ಏನು ಹುದ್ದೆ ಅಂತ ಅವ್ರಿಗೆ ಕಲ್ಪನೆನೇ ಇಲ್ಲ. ಏನು ಸರ್ಕಾರಿ ನೌಕರಿ ನನ್ನ ಮಗನಿಗೆ ಸಿಕ್ಕಿದೆ ಅಂತ ಆ ಒಂದು ಸಂತಸದಲ್ಲಿ ಅವರು ಅವರ ಭಾವನೆಗಳನ್ನು ಹಂಚ್ಕೊಳ್ತಾ ಇದ್ದಾರೆ. ಯಾಕೆ ನಾನು ಹೇಳಿದೆ, ನಮ್ಗೆ ಎಲ್ರಿಗೂ ಒಂದು ತಪ್ಪು ಕಲ್ಪನೆ ಇದೆ, ಅಯ್ಯೋ ನಾನೇನು ಕೂಲಿ ಕಾರ್ಮಿಕ, ನಾನೇನು ಕಟ್ಟಡ ಕಾರ್ಮಿಕನಾಗಿ ಕೆಲಸ ಮಾಡ್ತೇನೆ, ಕೂಲಿ ಕೆಲಸ ಮಾಡ್ತಿದ್ದೇನೆ, ಡ್ರೈವರ್ ಆಗಿದ್ದೇನೆ, ರಿಕ್ಷಾ ಓಡಿಸ್ತೇನೆ, ಅಯ್ಯೋ ನಾನು ಅನಕ್ಷರಸ್ಥ, ಎಜುಕೇಟೆಡ್ ಇಲ್ಲ, ನಾನು ಓದಿಲ್ಲ, ಏನ್ ಮಾಡಲಿ, ನಮ್ಮ ಮಕ್ಕಳಿಗೆ ಹೇಗೆ ಉದ್ಯೋಗ ಸಿಗ್ಬೋದು ಅಂತ ಇಂಥದ್ದೆಲ್ಲ ತಪ್ಪು ಕಲ್ಪನೆಗಳಿದೆ. ಅದೆಲ್ಲ ಖಂಡಿತ ಸುಳ್ಳು. ಇಷ್ಟೇ ಮಾಡಬೇಕಿರೋದು, ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಿ, ಒಳ್ಳೆಯ ಶಿಕ್ಷಣ ಕೊಡಿ, ಒಳ್ಳೆಯ ಶಿಕ್ಷಣ ಕೊಡಿ, ಬೇರೇನು ಕೊಡಬೇಡಿ. ಅದಕ್ಕೆ ನೀವೇನು ದೊಡ್ಡ ಲಕ್ಷಗಟ್ಟಲೆ ಫೀಸು ಡೊನೇಷನ್ ಕೊಟ್ಟು ಉತ್ತಮ ದೊಡ್ಡ ಶಾಲೆಗಳಲ್ಲಿ, ಪ್ರತಿಷ್ಠಿತ ಶಾಲಾ ಕಾಲೇಜುಗಳಲ್ಲಿ ಕಲಿಸ್ಬೇಕಂತಿಲ್ಲ, ಸರ್ಕಾರಿ ಕಾಲೇಜುಗಳಲ್ಲೇ ನೀವು ಓದಿಸಿ. ಮತ್ತು ಹೇಳ್ತಿದ್ದೇನೆ, ಸರ್ಕಾರಿ ಕಾಲೇಜುಗಳಲ್ಲಿ ಓದಿರುವಂತಹ ಮಕ್ಕಳೇ ಆಗ ಯು ಪಿ ಎಸ್ ಏನಿದೆ ಆ ರಿಸಲ್ಟಲ್ಲೂ ಅವರೇ ಮುಂದಿದ್ದಾರೆ. ಅವ್ರು ಯಾವುದು ಕಾನ್ವೆಂಟ್ ಅಲ್ಲಿ ಓದಿರದಿದ್ರು ಸರ್ಕಾರಿ ಶಾಲೆಯಲ್ಲಿ ಸಿಗುವಂತ ಸೌಲಭ್ಯಗಳನ್ನು ಪಡ್ಕೊಂಡು ಇವತ್ತು ಎಲ್ಲರನ್ನೂ ಹಿಂದಿಕ್ಕಿ ಅವರು ಮುಂದೆ ಹೋಗಿದ್ದಾರೆ. ಅಲ್ಲಿ ಯಾವ ಮಂತ್ರಿಯ ಮಗನೂ ಇಲ್ಲ, ಯಾವ ದೊಡ್ಡ ಅಧಿಕಾರಿಯ ಮಗನೂ
ಪಾಸ್ ಆಗಿಲ್ಲ. ಇದು ಯಾಕೆ ಹೇಳಿದೆ ಹೇಳಿದ್ರೆ, ಆ ಒಂದು ನಮ್ಮಲ್ಲಿರುವ ಸಂಕುಚಿತ ಮನೋಭಾವನೆಯನ್ನು ಬಿಟ್ಟು ನಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಿ. ನೀವು ಬೇರೆ ಏನೇ ಆಸ್ತಿ ಅವರಿಗೆ ಮಾಡಿಡುವ ಅವಶ್ಯಕತೆ ಇಲ್ಲ. ಒಳ್ಳೆಯ ಓದು ಕೊಡಿ, ಒಳ್ಳೆಯ ಶಿಕ್ಷಣ ಕೊಡಿ. ಆ ಶಿಕ್ಷಣವಷ್ಟೇ ಆ ಮಗುವಿಗೆ ಒಂದು ಒಳ್ಳೆಯ ಗೌರವ ಸ್ಥಾನಮಾನವನ್ನು ಸಮಾಜದಲ್ಲಿ ಕೊಟ್ಟೇ ಕೊಡುತ್ತೆ. ಅದರಿಂದ ನಿಮ್ಮ ಗೌರವ ಆಧಾರಗಳು ಸಹ ನಿಮ್ಗೆ ಲಭಿಸುತ್ತಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಲ್ಲರೂ ನೀವು ನಿಮ್ಮ ಮಕ್ಕಳನ್ನು ಓದಿಸಿ, ಯಾವುದೇ ಕೆಲಸಕ್ಕೆ, ಅವರಿಗೆ ತೋಟದ ಕೆಲಸ ಆಗಲಿ ಅಥವಾ ಎಲ್ಲೇ ಕೆಲಸ ಫ್ಯಾಕ್ಟ್ರಿಗಳಿಗೆ ಕೆಲಸಕ್ಕೆ ಕಳಿಸಬೇಡಿ. ಅಪರಾಧ ಹೌದು, ಜೊತೆಗೆ ಅದೊಂದು ನಮ್ಮ ಸಮಾಜಕ್ಕೆ ಒಂದು ದೊಡ್ಡ ಕಳಂಕ. ಮಕ್ಕಳು ಶಿಕ್ಷಣದಿಂದ ವಂಚಿತರಾಗ್ತಾರೆ. ಅದಲ್ಲದೆ ಅವ್ರು ಏನ್ ಮಾಡ್ತೀವಿ, ನೀವು 14-13 ವರ್ಷದ ಮಕ್ಕಳನ್ನು ಫ್ಯಾಕ್ಟ್ರಿ ಕೈಗಾರಿಕೆಗಳಿಗೆ ಅವರನ್ನು ತೊಡಗಿಸಿದ್ರೆ ಅವರ ಬೆಳವಣಿಗೆ ಅಲ್ಲಿಯೇ ಕುಂಠಿತ ಆಗ್ತದೆ. ಅವರು ಶಾರೀರಿಕವಾಗಿ ಮಾನಸಿಕವಾಗಿ ದುರ್ಬಲರಾಗ್ತಾರೆ. ಬೆಳವಣಿಗೆ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳಲ್ಲಿ, ದೊಡ್ಡ ದೊಡ್ಡ ಮೆಷಿನರಿಗಳಲ್ಲಿ ಆ ಸಣ್ಣ ಮಕ್ಕಳನ್ನು ನೀವು ಕೆಲಸಕ್ಕೆ ಹಚ್ಚಿದ್ರೆ ಅವರು ಶಾರೀರಿಕವಾಗಿ ಮಾನಸಿಕವಾಗಿ ಬೆಳವಣಿಗೆ ಕುಂಠಿತವಾಗಿ ಮುಂದೆ ಸಮಾಜದಲ್ಲಿ ಅನಾರೋಗ್ಯಕರವಾಗಿ, ಅನಾರೋಗ್ಯಕರ ಬೆಳವಣಿಗೆಗೆ ಅವರು ಕಾರಣರಾಗ್ತಾರೆ. ಅದೊಂದು ಕಾರಣ. ಮತ್ತೆ ಎಲ್ಲ ಅವರು ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಅವರು ಮುಂದೆ ಬರಬೇಕಿದೆ. ನೀವು ಅವರಿಗೆ ಒಳ್ಳೆಯ ಶಿಕ್ಷಣ ಕೊಡಿ. ಇವತ್ತೇನು ಈ ಒಂದು ನಮ್ಮ ಸರ್ಕಾರದಿಂದ ಇಷ್ಟೆಲ್ಲ ಸವಲತ್ತುಗಳನ್ನು ಮಕ್ಕಳಿಗೆ ಕೊಡ್ತಿದ್ದಾರೆ, ಆ ಬಾಕ್ಸಲ್ಲಿ ಎಲ್ಲ ರೀತಿಯ ವಸ್ತುಗಳಿವೆ, ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಅದಕ್ಕೆ ಹೇಳಿದ್ರೆ ಅದರಲ್ಲೆಲ್ಲ ಇರುವಂಥದ್ದಕ್ಕೆ ಅದರದ್ದೇ ಮೌಲ್ಯ ಇದೆ. ಯಾವುದೇ ತಾತ್ಸರ ಬೇಡ, ಸರ್ಕಾರಗಳಿಗೆ ಹೆದರಬೇಡಿ, ಅಂಜಬೇಡಿ. ಯಾಕೆ ಈಗ ಎಲ್ಲ ರೀತಿಯ ಸರ್ಕಾರಿ ಸವಲತ್ತುಗಳಿದೆ, ಆ ಸವಲತ್ತುಗಳನ್ನು ನೀವು ಸದುಪಯೋಗ ಪಡಿಸ್ಕೊಡ್ಬೇಕು. ಮತ್ತೆ ಇನ್ನೊಂದು ಮುಖ್ಯವಾಗಿ ಹೇಳ್ತೇನೆ, ಏನಿದೆ ನಿಮ್ಮ ಜೀವನ ಮಟ್ಟ, ನೀವು ರಾಜಕೀಯವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ನಿಮ್ಮಲ್ಲಿ ಏನಾದರೂ ನೀವು ಬದಲಾವಣೆಯನ್ನು ತರಬೇಕು, ನಿಮ್ಮ ಜೀವನ ಮಟ್ಟ ಎತ್ತರಿಸಬೇಕಂತಿದ್ರೆ ಅದು ಕೇವಲ ಶಿಕ್ಷಣದಿಂದ ಮಾತ್ರವೇ ಸಾಧ್ಯ. ಶಿಕ್ಷಣ ಅಷ್ಟೇ ನಿಮ್ಮ ನಮ್ಮ ಸಮಾಜದಲ್ಲಿ ನಮಗೆ ಒಂದು ಅತ್ಯುತ್ತಮ ಒಂದು ಗೌರವ ಆಧಾರಗಳ ಜೊತೆಗೆ ಒಳ್ಳೆಯ ಜೀವನವನ್ನು ಕೊಡ್ತದೆ. ಸ್ವಾವಲಂಬಿ ಬದುಕನ್ನು ಕಟ್ಕೊಳ್ಳಿಕ್ಕೆ ನಿಮ್ಮ ಮಕ್ಕಳಿಗೆ ನೀವು ಒಳ್ಳೆಯ ಶಿಕ್ಷಣ ಕೊಡಿ ಅಂತ ಹೇಳ್ತಾ ಈ ನಿಟ್ಟಿನಲ್ಲಿ ಇವತ್ತು ಏನು ವಸ್ತುಗಳನ್ನು ಕೊಡ್ತಾರೆ ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಮತ್ತೆ ಈಗ ಒಂದು ತಿಂಗಳು ಅಭಿಯಾನ ಇದೆ, ಕಾರ್ಮಿಕ ಬಾಲ ಕಾರ್ಮಿಕ ನಿಷೇಧ ಕಾಯ್ದೆಯಡಿಯಲ್ಲಿ ಇದೆ ಈ ಒಂದು ಕಾನೂನಿನ ಬಗ್ಗೆ ಇವತ್ತೆಷ್ಟು ಅವರು ಹೇಳಿದ್ದಾರೆ, ಇದನ್ನು ನೀವು ಬೇರೆಯವರಿಗೂ ತಿಳಿಸ್ಬೇಕು. ನಿಮ್ಮ ಮಕ್ಕಳ ಜೊತೆ ಬೇರೆ ಮಕ್ಕಳನ್ನು ನೀವು ಸಹ ಸಂರಕ್ಷಣೆ ಮಾಡಿ. ಮತ್ತೆ ಯಾವುದೇ ದುಶ್ಚಟಗಳಿಗೆ ನಿಮ್ಮ ಮಕ್ಕಳು ಬಲಿಯಾಗದ ರೀತಿಯಲ್ಲಿ ನಿಮ್ಮ ಮಕ್ಕಳನ್ನು ಬೆಳೆಸಿ. ಅದು ಹೇಗೆ, ಮೊದಲು ನೀವು ನಿಮ್ಮಲ್ಲಿರುವಂತಹ ದುಶ್ಚಟಗಳನ್ನು ತ್ಯಜಿಸಬೇಕು. ಮಕ್ಕಳ ಮುಂದೆ ಬೀಡಿ ಸಿಗರೇಟ್ ಸೇದೋದಾಗ್ಲಿ, ಕುಡ್ದು ಬಂದು ಗಂಡ ಹೆಂಡತಿ ಜಗಳ ಮಾಡೋದಾಗ್ಲಿ, ಇನ್ನೊಂದು ಮತ್ತೊಂದು ಇಂಥ ಕೆಟ್ಟ ಗುಣಗಳನ್ನು, ಕೆಟ್ಟ ಚಟುವಟಿಕೆಗಳನ್ನು ನೀವು ಬೆಳೆಸ್ಕೊಂಡಿದ್ರೆ ಮಕ್ಕಳು ಸಹ ಅದನ್ನೇ ಕಲಿತಾರೆ. ಅದು ಅವ್ರ ಮೇಲೆ ಮಾನಸಿಕವಾಗಿ ಕೆಟ್ಟ ಪರಿಣಾಮ ಬೀರ್ತದೆ. ಸೊ ನಾವು ನಮ್ಮ ಮಕ್ಕಳಿಗೆ ಒಳ್ಳೆಯ ತಂದೆ ತಾಯಿ ಆಗ್ಬೇಕು. ಹೇಗೆ ನಮ್ಮ ಮಕ್ಕಳಿಗೆ